ಇದು ಪರ್ಸೆಂಟೇಜ್ ಸ್ವಾಮಿ ಬಿ ಡಿ ಎ ಬಕಾಸುರ ವಿಶೇಷ ಚರ್ಚೆ ನಾನು ರಮಾಕಾಂತ್ ಇವತ್ತು ಎ ಸಿ ಬಿ ಅಧಿಕಾರಿಗಳು ಇಬ್ಬರು ಭ್ರಷ್ಟ ಕುಳಗಳ ಮೇಲೆ ರೇಡ್ ಮಾಡ್ತಾರೆ ರೇಡ್ ಮಾಡಿದಾಗ ಕೋಟಿ ಕೋಟಿ ಹಣ ಮನೆಯಲ್ಲೇ ಸಿಗುತ್ತೆ ಸಾಲದಕ್ಕೆ ಒಬ್ಬರ ಮನೆಯಲ್ಲಿ ಐನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯ ದಾಖಲೆ ಪತ್ರಗಳು ಲಭ್ಯವಾಗಿದೆ ಇಷ್ಟೇ ಅಲ್ಲ ಇನ್ನೂ ಸಿಗಬಹುದಾಗತ್ತೆ ಒಂದೇ ದಿನಕ್ಕೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಹಣ ಕೂಡ ಅಲ್ಲಿ ಪತ್ತೆ ಆಗುತ್ತೆ ಇನ್ನೊಂದು ಕಡೆಯಲ್ಲಿ ಸುಮಾರು ನೂರು ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಆಸ್ತಿ ಪತ್ರಗಳು ಸದ್ಯಕ್ಕೆ ಇವತ್ತು ಲೆಕ್ಕ ಹಾಕಿದ್ದರ ಮಟ್ಟಿಗೆ ಅಷ್ಟು ಸಿಕ್ಕಿದೆ ಅದು ಇನ್ನೂ ಕೂಡ ಜಾಸ್ತಿ ಆಗಬಹುದಾಗತ್ತೆ ಕೆಜಿ ಗಟ್ಟಲೆ ಚಿನ್ನ ಕೂಡ ಸಿಗುತ್ತೆ ಅಂದ್ರೆ ಬಿ ಡಿ ಎಲ್ಲಿ ಕೆಐಎಡಿ ಬಿ ನಲ್ಲಿ ಒಂದಿಬ್ಬರು ಅಧಿಕಾರಿಗಳ ಮನೆ ರೈಡ್ ಮಾಡಿಬಿಟ್ರೆ ಇಷ್ಟು ಹಣ ಸಿಗಬಹುದಾದರೆ ಇನ್ನೆಂತಹ ಭ್ರಷ್ಟಾಚಾರ ನಡೀತಾ ಇದೆ ಈ ಭ್ರಷ್ಟಾಚಾರಕ್ಕೆ ಕೊನೆ ಯಾವತ್ತು ಎಲ್ಲರೂ ಕೂಡ ಕೇಳ್ತೀವಿ ಲೋಕಾಯುಕ್ತ ರೈಡ್ ಆಗಲಿ ಅಥವಾ ಐ ಟಿ ರೇಡ್ ಆಗಲಿ ಅಥವಾ ಎ ಸಿ ಬಿ ರೈಡ್ ಆಗಲಿ ಇಂಥ ಯಾವ ರೈಡ್ ಆದಾಗ್ಲೂ ಕೂಡ ಅಷ್ಟು ಕೋಟಿ ಅಂತೆ ಇಷ್ಟು ಕೋಟಿಯಂತೆ ಸಿಕ್ತಂತೆ ಇಷ್ಟೇ ಕೇಳೋದು ನಾವು ಪನಿಷ್ಮೆಂಟ್ ಆಯ್ತಾ ಗೊತ್ತಿಲ್ಲ ಹಣ ಎಲ್ಲಿ ಹೋಯ್ತು ಯಾರು ಸೇರ್ಬೇಕಾಗಿತ್ತೋ ಸೇರ್ತಾ ಗೊತ್ತಿಲ್ಲ ಆಸ್ತಿ ಕಥೆಗಳೇನಾಯಿತು ಗೊತ್ತಿಲ್ಲ ಹಾಗಿದ್ಮೇಲೆ ಏನಾಗುತ್ತೆ ಈ ಹಣ ಶಿಕ್ಷೆ ಯಾವಾಗ ಆಗುತ್ತೆ ಕರ್ನಾಟಕ ಭ್ರಷ್ಟ ಮುಕ್ತ ಯಾವಾಗ ಆಗುತ್ತೆ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚೆ ಇರುತ್ತೆ ಅದಕ್ಕಿಂತ ಮುಂಚಿತವಾಗಿ ಟಿ ಆರ್ ಸ್ವಾಮಿ ಮತ್ತು ಗೌಡಯ್ಯ ಇವರು ಮನೆ ಮೇಲೆ ರೈಡ್ ಆದಾಗ ಚಿನ್ನ ಕಿಟಕಿಯಿಂದ ಎಲ್ಲಿ ಹಾರು ಹೋಗ್ತಾ ಇತ್ತು ದುಡ್ಡು ಕಿಟಕಿಯಿಂದ ಎಲ್ಲಿಗೆ ಬಂದು ಬೀಳ್ತಾ ಇತ್ತು ಏನೋ ಈ ಚರ್ಚೆಯಲ್ಲಿ ನಮ್ಮನ್ನ ಸಾಯಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಆರ್ ಟಿ ಐನ ಕಾರ್ಯಕರ್ತರು ಸ್ವಾಗತ ನಮಗೆ ಸಾಯಿ ಅವರೇ ರವಿಕೃಷ್ಣ ರೆಡ್ಡಿ ಅವರಾದರೆ ಅಧ್ಯಕ್ಷರು ಲಂಚಮುಕ್ತ ಕರ್ನಾಟಕ ವೇದಿಕೆ ಸ್ವಾಗತ ನಮಗೆ ರವಿಕೃಷ್ಣ ರೆಡ್ಡಿ ಅವರ ರವಿಕೃಷ್ಣ ರೆಡ್ಡಿ ಅವರೇ ನೋಡ್ತಾ ಇದ್ದೀವಿ ಇವತ್ತು ಒಬ್ಬರು ಪರ್ಸಂಟೇಜ್ ಸ್ವಾಮಿ ಇನ್ನೊಬ್ಬರು ಕುಬೇರಯ್ಯ ಅಲಿಯಾಸ್ ಗೌಡಯ್ಯ ಅವರನ್ನ ಕುಬೇರಯ್ಯ ಅಂತ ಕರೆದ್ರೆ ಸರಿ ಹೋಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಕಾರಣ ಎಷ್ಟೇ ಪರ್ಸೆಂಟೇಜ್ ಸ್ವಾಮಿ ಕೆ ಐ ಎ ಡಿ ಬಿನಲ್ಲಿ ನಲ್ಲಿ ಇವರು ಅಭಿವೃದ್ಧಿ ಅಧಿಕಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಪೂರ್ತಿ ಹೆಸರು ಟಿ ಆರ್ ಸ್ವಾಮಿ ಅಂತ ಹೇಳಿ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಇವರು ಪ್ರತಿ ಕಾಮಗಾರಿಗೆ ಹತ್ತು ಪರ್ಸೆಂಟ್ ಕಮಿಷನ್ ತೆಗೆದುಕೊಳ್ತಾ ಇದ್ರು ಅನ್ನೋದು ಇವ್ರ ಮೇಲೆ ಇರತಕ್ಕಂಥ ಒಂದು ಆರೋಪ ಒಂದು ಕಾರ್ಖಾನೆ ನಿರ್ಮಾಣ ಆಗಬೇಕು ನಿರ್ಮಿಸಬೇಕು ಅಂತ ಹೇಳಿದ್ರೆ ಎನ್ ಓ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ಇವರ ಕೈಯನ್ನ ಬೆಚ್ಚಿಗೆ ಮಾಡಬೇಕು ಬಿಸಿ ಮಾಡಬೇಕು ಆಗ ಮಾತ್ರ ಎನ್ ಒಸಿ ಸಿಗುತ್ತೆ ಸಿಕ್ಕ ಮೇಲೆನೆ ಕಾರ್ಖಾನೆಯ ಉಳಿದ ಕೆಲಸಗಳು ಹಾಗಿದ್ಮೇಲೆ ಸಹಿ ಹಾಕ್ಲಿಕ್ಕೆ ಹತ್ತು ಪರ್ಸೆಂಟ್ ಅಂತ ಕಮಿಷನ್ ಪಡೆದುಕೊಂಡಿದ್ರು ಕೂಡ ಒಬ್ಬ ಮನುಷ್ಯ ಇಪ್ಪತ್ತು ವರ್ಷಗಳಲ್ಲಿ ಎಷ್ಟು ಫ್ಯಾಕ್ಟರಿಗಳಿಗೆ ಎನ್ಒಿ ಕೊಟ್ಟಿರಬಹುದಾಗುತ್ತೆ ಎಷ್ಟು ಕೋಟಿ ಫ್ಯಾಕ್ಟರಿಗನ್ನು ಕೊಟ್ಟಿರಬಹುದಾಗುತ್ತೆ ಅಷ್ಟು ಕೋಟಿಗಳಲ್ಲಿ ಹತ್ತು ಪರ್ಸೆಂಟ್ ಕಮಿಷನ್ ಬಂದರೂ ಕೂಡ ಒಬ್ಬ ಮನುಷ್ಯ ಎಷ್ಟು ಹಣವನ್ನು ಮಾಡಿರಬಹುದಾಗುತ್ತೆ ಇಂಥ ಒಂದು ಪ್ರಶ್ನೆ ಇದೆ ಗೌಡಯ್ನ ಬಗ್ಗೆ ನಾನು ಮಾತನಾಡ್ತೀನಿ ಆಮೇಲೆ ಮೊದಲಿಗೆ ಈ ಕೆ ಐ ಬಿ ಇಲ್ಲಿನ ಒಬ್ಬ ಅಧಿಕಾರಿಯ ಸ್ಯಾಂಪಲ್ ನೋಡ್ತಾ ಇದ್ದೀವಿ ಮನೆಯಿಂದ ಚಿನ್ನ ಎಸ್ಸಿಯವ್ರು ಬೇಕಾ ಇವತ್ತು ಹಣ ಎಸ್ಸಿಯವ್ರು ಬೇಕಾ ಏನು ಐಷಾರಾಮಿ ಕಾರುಗಳನ್ನು ಅವರದೇ ಮನೆಯ ರಸ್ತೆ ಎಲ್ಲೋ ನಿಲ್ಲಿಸೋರು ಬೇಕಾ ಬಿ ಎಮ್ ಯು ಕಾರು ಇನ್ನೊಂದು ಯಾವ್ಯಾವುದು ಇಂಥ ವಿಚಾರಗಳು ಬರ್ತಾ ಇದೆಯಲ್ಲ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದು ಸಣ್ಣ ಎಳೆ ಇರಬಹುದು ನಮಗೆ ಗೊತ್ತಿಲ್ಲ ರೋಗ ಸಣ್ಣ ಎಳೆ ಇರಬಹುದಾಗುತ್ತೆ ಇದು ಇದೆಲ್ಲ ಏನಾಗುತ್ತೆ ಅಂತ ನನ್ನ ಪ್ರಶ್ನೆ ಇವರಿಗೆಲ್ಲ ಯಾವಾಗ ಪನಿಷ್ಮೆಂಟು ಯಾವಾಗ ಲಂಚಮುಕ್ತ ಕರ್ನಾಟಕ ಲಂಚ ಮುಕ್ತ ಭಾರತ ಆಗೋದು ಅಂತ ವೀಕ್ಷಣೆ ನಡೆಯುತ್ತೆ ಜನ ಬಯಸಿದಾಗ ಯಾವಾಗ ಜನ ಇದು ಇದರ ನೇರ ಸಂತ್ರಸ್ತರು ಭ್ರಷ್ಟಾಚಾರದ ಲಂಚದ ನೇರ ಸಂತ್ರಸ್ತರು ನಾವೇನೆ ಅಂದರೆ ಶಿಕ್ಷೆಗೊಳಪಡುವವರು ಮತ್ತೆ ನಷ್ಟಕ್ಕೊಳಗಾಗುವವರು ನಾವೇನೆ ಅಂತ ಜನ ತಿಳ್ಕೊಂಡಾಗ ಇದು ಒಂದು ಹಂತಕ್ಕೆ ನಿಲ್ಲುತ್ತೆ ಆಮೇಲೆ ಇವತ್ತೇನು ತೋರಿಸ್ತಿದ್ದೀರಾ ನೀವು ಕೇವಲ ಇಷ್ಟೇ ಜನ ಇಲ್ಲ ಸಿಕ್ಕಾಕೊಳ್ಳದೇ ಇರೋರು ಇದೇನು ಒಂದು ಏನು ಮರಳು ಇದ್ರಲ್ಲಿ ಮರಳು ಗಾಡಿನಲ್ಲಿ ಒಂದು ಒಂದು ಹಿಡಿ ಮರಳು ಹಾಗೆ ಅಥವಾ ಒಂದು ಹನಿ ತೆಗೆದ ಹಾಗೆ ರಾಜ್ಯವ್ಯಾಪಿಯಾಗಿ ಭ್ರಷ್ಟಾಚಾರ ಇವತ್ತು ಎಲ್ಲ ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ ಇದೆ ಇದು ಪದೇ ಪದೇ ಈ ಥರ ಸಿಕ್ಕಾಕೊಳ್ತಾನೆ ಇದ್ದಾರೆ ಮಧ್ಯದಲ್ಲಿ ಇವರೆಲ್ಲರೂ ಶಿಕ್ಷೆಗೆ ಒಳಪಡ್ತಿದಾರಾ ಇವತ್ತು ಎರಡು ಕೇಸ್ ಪ್ರಮುಖವಾಗಿ ಎ ಸಿ ಬಿ ಅಥವಾ ಲೋಕಾಯುಕ್ತ ಮಾಡುತ್ತೆ ಒಂದು ಟ್ರಾಪ್ ಮಾಡುತ್ತೆ ಯಾರೋ ಒಬ್ರು ಪರ್ಸನ್ ಎ ಪರ್ಸನ್ ಬಿ ಗೆ ಸರ್ಕಾರಿ ಕೊಡ್ತಿರೋವಾಗ ನೇರ ನೇರವಾಗಿ ಮೊದಲೇ ಗೊತ್ತಾಗಿ ಸಾಕ್ಷ್ಯಾಧಾರಗಳ ಸಮೇತ ಹಿಡಿಯುವಂತಹ ಅಂತಹದಕ್ಕೆ ಎರಡು ಮೂರು ತಿಂಗಳು ಬೇಕಾಗಿಲ್ಲ ಒಂದು ವಾರ ಹತ್ತು ದಿವಸದಲ್ಲಿ ಇತ್ತೀಚೆಗೆ ಯಾರೋ ಒಬ್ರು ಜಡ್ಜು ಚಿತ್ರದುರ್ಗದಲ್ಲಿ ಯಾವುದೋ ಒಂದು ಕೊಲೆ ಪ್ರಕರಣದಲ್ಲಿ ವಾರಕ್ಕೆನೇ ಶಿಕ್ಷೆ ಮಾಡ್ಬಿಟ್ರು ಇದು ಅಷ್ಟೇ ಟ್ರಾಪ್ ಮಾಡಿರೋದಷ್ಟೇ ನಿಮ್ಗೆ ನಾಲ್ಕೈದು ದಿವಸದಲ್ಲಿ ಮುಗಿದೇ ಹೋಗ್ಬೇಕು ಕೇಸು ಆದ್ರೆ ಎಷ್ಟು ಟ್ರಾಪ್ ಕೇಸ್ ಕೇಸುಗಳಲ್ಲಿ ಶಿಕ್ಷೆ ಆಗಿದೆ ಮತ್ತೆ ಈ ಡಿ ಎ ಕೇಸುಗಳು ನೋಡ್ತಿದೀವಲ್ವಾ ಇವತ್ತಷ್ಟೇ ಇದು ಈ ಹಣ ಈ ರೀತಿಯಲ್ಲಿ ಪತ್ತೆ ಆಗೋದು ಚಿನ್ನ ಪತ್ತೆ ಆಗೋದು ಇವ್ರ ಬಾಗಿಲನ್ನ ಅರ್ಧಂಬರ್ಧ ಬಾಗಿಲು ತೆಗೆದು ಅದನ್ನ ಲೆಕ್ಕ ಹಾಕೋದು ದುಡ್ಡಿನ ಪ್ರದರ್ಶನ ಅದನ್ನ ಕಾರಿಗೆ ತುಂಬಿಕೊಂಡು ಹೋಗೋದು ದಾಖಲೆಯನ್ನ ಪರಿಶೀಲಿಸ್ತಾ ಇದೀವಿ ಅಂತ ಹೇಳೋದು ಇವತ್ತಷ್ಟೇ ಆಮೇಲೆ ಇಲ್ಲಿ ಇನ್ನೂ ಒಂದು ಇದಿದೆ ಏನು ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಮತ್ತೆ ಟ್ರಾಪ್ ಕೇಸುಗಳಲ್ಲಿ ಕೆಲವೊಂದು ಆಯಕಟ್ಟಿನ ಜಾಗದಲ್ಲಿ ಇರುವಂತಹ ಅಧಿಕಾರಿಗಳು ಅವರ ಮೇಲ್ದರ್ಜೆಗೆ ಪದೋನ್ನತಿ ಏನು ಪ್ರಮೋಷನ್ ಪಡ್ಕೊಂಡಾಗ ಆ ಜಾಗದಲ್ಲಿ ಆ ಮಾತ್ರಕ್ಕೆ ಆದಾಯ ಇರೋದಿಲ್ಲ ಉದಾಹರಣೆಗೆ ಸಬ್ ರಿಜಿಸ್ಟ್ರಾರ್ಗಳು ಸಬ್ ರಿಜಿಸ್ಟ್ರಾರ್ಗಳು ಪ್ರಮೋಷನ್ ಆದ್ಮೇಲೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಗ್ತಾರೆ ಆದ್ರೆ ಆದಾಯ ಇರೋದು ಅಂದ್ರೆ ಈ ತರಹದ ಅನೈತಿಕ ಮತ್ತು ಲಂಚದ ಆದಾಯ ಇರೋದು ಸಬ್ ರಿಜಿಸ್ಟ್ರಾರ್ ಅಲ್ಲಿ ಬೇಕು ಅಂತ ಮೂರು ತಿಂಗಳಿಗೆ ಪ್ರಮೋಷನ್ ಇದೆ ಅನ್ನೋವಾಗ ಅವ್ರಾಗ ಅವ್ರೇನೆ ಲೋಕಾಯುಕ್ತ ಅಥವಾ ಎ ಸಿ ಬಿ ದಾಳಿಗೆ ಒಳಗಾಗೋ ಹಾಗೆ ಮಾಡಿ ಆ ಕೇಸು ನಾಲ್ಕೈದು ವರ್ಷಗಳ ಕಾಲ ದೀರ್ಘ ಎಳೆಯೋ ಹಾಗೆ ಮಾಡಿದ್ರೆ ಅಷ್ಟೊತ್ತಿ ಅಲ್ಲಿ ತನಕ ಇವರು ಪ್ರಮೋಷನ್ ಇಲ್ಲದೆ ಅದೇ ಸ್ಥಾನದಲ್ಲಿ ಮುಂದುವರಿಬೇಕಾಗುತ್ತೆ ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಈ ನ್ಯಾಯಾಂಗದ ಲೂಪ್ ಲೂಪ್ ಹೋಲ್ಸ್ ನ ಹಿಡಿದು ಏನು ಬಳಸ್ಕೊಳ್ಳುವಂತಹದು ನಡೀತಾ ಇದೆ ಹಾಗಾಗಿ ಇದೇನು ನಡೆದಿದೆ ಜನ ನೀವು ಕೇಳಿದ ಪ್ರಶ್ನೆ ಮತ್ತೆ ಇನ್ನೊಂದ್ಸಲ ಜನ ಮೊದಲು ನಿರ್ಧಾರ ಮಾಡ್ಬೇಕು ನಾವು ಎನ್ಒಿ ಕೊಡಲ್ಲ ಅವ್ರೆ ಮಾಡಬೇಕು ಫೈಲ್ ಮೂವ್ ಆಗಲ್ಲ ಎರಡು ವರ್ಷ ಕಾಯಿಸ್ತಾರೆ ಮೂರು ವರ್ಷ ಕಾಯಿಸ್ತಾರೆ ಐದು ವರ್ಷ ಬಂಡವಾಳ ಹಾಕ್ಬಿಟ್ಟಿರ್ತೀನಿ ನಾನು ಏನ್ ಮಾಡ್ಬೇಕು ಸರ್ ನಮ್ಮ ವೇದಿಕೆ ವತಿಯಿಂದ ಸುಮಾರು ನೂರೈವತ್ತು ಸಾಕ ನೂರೈವತ್ತಿಂತ ಹೆಚ್ಚು ಸರ್ಕಾರಿ ಕಚೇರಿಗೆ ಹೋಗಿ ನಾವು ಒಂದು ಸೋಷಿಯಲ್ ಆಡಿಟ್ ಮಾಡಿದೀವಿ ನಿಮ್ದೆಲ್ಲ ಕರೆಕ್ಟ್ ಆಗಿರುತ್ತೆ ಆದ್ರೂ ಅಲೆದಾಡಿಸ್ತಾರೆ ಹಾಗಾಗಿ ಜನ ವಿಧಿ ಇಲ್ಲದೆ ಕೊಡಬೇಕಾಗುತ್ತೆ ನೀವ್ ಹೇಳ್ತಿದಿರಲ್ವಾ ಎನ್ ಕೋಟಿ ರೂಪಾಯಿ ಇವೆಲ್ಲ ಪಕ್ಕ ಇದೆ ಅಂದ್ಕೊಂಡು ಬಹಳಷ್ಟು ಜನ ಆದರ್ಶವಾದಿಗಳು ಬಿಸ್ನೆಸ್ ಮಾಡೋದಕ್ಕೆ ಬರ್ತಾರೆ ಏನೋ ಬಂಡವಾಳ ಅವರದೇ ಇರುತ್ತೆ ಅಥವಾ ಸ್ನೇಹಿತರಿಂದ ಇನ್ವೆಸ್ಟರ್ಸ್ ಇಂದ ಫಂಡ್ಸ್ ತಗೊಂಡಿರ್ತಾರೆ ಆದ್ರೆ ಈ ಲೂಪ್ ಹೋಲ್ಸ್ ಇಲ್ಲಿ ಅವ್ರಿಗೆ ಸಿಗದೆ ಇದ್ದಾಗ ಅವ್ರು ಏನ್ ಮಾಡಬೇಕು ಕುತ್ಗೆ ಬಂದಾಗ ಲಂಚ ಕೊಟ್ಟೇ ಕೊಡ್ತಾರೆ ಆದ್ರೆ ಅದನ್ನ ತಡೆಯುವಂತದ್ ಯಾರ ಕೈಯಲ್ಲಿದೆ ಒಂದು ಲೋಕಾಯುಕ್ತ ಸಂಸ್ಥೆ ಅಥವಾ ಸರ್ಕಾರದ ಕೈಯಲ್ಲಿದೆ ಈ ಲೋಕಾಯುಕ್ತ ಸರ್ಕಾರ ಸಂಸ್ಥೆಯನ್ನ ಎರಡು ವರ್ಷಗಳಿಂದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಸರ್ವನಾಶ ಮಾಡ ಹಾಕಿದ್ದು ನಿಮಗೆ ಗೊತ್ತಿದೆ ಓಕೆ ಯಾರು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಐದು ವರ್ಷಗಳಿಂದ ಹೊಸ ಲೋಕ ಲೋಕಪಾಲ್ ನೇಮಕ ಆಗಿಲ್ಲ ಯಾವ ಮಟ್ಟದಲ್ಲಿ ನೀವು ಸರ್ಕಾರಗಳನ್ನ ಶಿಕ್ಷ ಶಿಕ್ಷೆ ಕೊಡ್ತಾ ಇದ್ದೀರಾ ನಿಮ್ಮ ಭ್ರಷ್ಟಾಚಾರವನ್ನ ನಿಮ್ಮ ನಿಮ್ಗೆ ಆಗ್ತಿರುವಂತ ಅನ್ಯಾಯವನ್ನ ತಡೆ ಹಿಡಿಯೋದಿಕ್ಕೆ ನೀವ್ ಯಾವ ತರದ ನಿರ್ಧಾರ ಮಾಡ್ತಾ ಇದ್ದೀರಾ ಹಾಗಾಗಿ ಇದು ವ್ಯವಸ್ಥೆನ ಉತ್ತಮವಾದ ವ್ಯವಸ್ಥೆ ಭ್ರಷ್ಟ ಅಧಿಕಾರಿಗಳು ರಿಟೈರ್ಡ್ ಆಗೋ ಟೈಮ್ ಅಲ್ಲಿ ಎಲೆಕ್ಷನ್ ಅಲ್ಲಿ ಟಿಕೆಟ್ ಓಡಾಡ್ತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಅವ್ರಿಗೆ ದುಂಬಾಲು ಈಗ ನಾನ್ ಟಿಕೆಟ್ ಕೊಡಲಾ ಉತ್ತಮವಾದ ಪ್ರಶ್ನೆ ಸರಿ ಪಾರ್ಟಿ ಯಾರು ಓನರ್ಸ್ ಇವತ್ತು ಅವ್ರ ಪಾರ್ಟಿ ಲೀಡರ್ಸ್ ಅಲ್ಲ ಪಕ್ಷಗಳಲ್ಲಿ ಓನರ್ಸ್ ಇದ್ದಾರೆ ಪಾರ್ಟಿ ಓನರ್ಸ್ ಯಾವೊಬ್ಬ ಭ್ರಷ್ಟನ್ಗೆ ಟಿಕೆಟ್ ಕೊಟ್ಟ ಅಂತ ಇಟ್ಕೊಳ್ಳೋಣ ಜನರಿಗೆ ಏನು ಗೊತ್ತಿರಲ್ವನ್ ಎಷ್ಟು ಭ್ರಷ್ಟ ಅಂತ ಇವತ್ತು ಕರ್ನಾಟಕದಲ್ಲಿ ನಿಂತಿರುವಂತಹ ಎಷ್ಟೆಷ್ಟು ಜನ ಚೇಂಜ್ ಮಾಡ್ತಾ ಪ್ರಶ್ನೆಗೆ ಮೂಲವಾಗಿ ನಮ್ಮಂತ ಅವರು ಬದಲಾಯಿಸೇ ಬದಲಾಯಿಸ್ತೀವಿ ಇದನ್ನ ಏನ್ ಮಾಡ್ತಾ ಇದೀವಿ ನಾಳೆ ಲೋಕಾಯುಕ್ತವನ್ನ ಬಲಗೊಳಿಸಿ ನಮ್ಮ ವೇದಿಕೆಯಿಂದ ಒಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದೀವಿ ಇವೆಲ್ಲ ಮಾಡೇ ಮಾಡ್ತೀವಿ ಜನರ ಕೋಟಿ ಸಾಯಿ ದತ್ತ ಅವರ ಮಾತನಾಡಿದ ಸೈದತ್ ಅವರೇ ಬಿಡಿಎ ವಿಚಾರದಲ್ಲಿ ಅನೇಕ ಹಗರಣ ಆಚೆ ಬರಲಿಕ್ಕೆ ನೀವು ಕಾರಣಕರ್ತರಾಗಿದ್ದೀರಿ ಅನೇಕ ಆರ್ ಟಿ ಹೋರಾಟಗಳಲ್ಲಿ ನೋಡಿದ್ದೀವಿ ಇಲ್ಲಿ ಇನ್ನೊಬ್ರು ಇದ್ದಾರೆ ಆಗ್ಲೇ ನಾನು ಮಾತನಾಡಿದ ಯಾರ ಬಗ್ಗೆ ಟಿ ಆರ್ ಸ್ವಾಮಿ ಅಲಿಯಾಸ್ ಪರ್ಸಂಡೇಜ್ ಸ್ವಾಮಿ ಅವರ ಬಗ್ಗೆ ಮಾತನಾಡದೆ ಈಗ ಗೌಡಯ್ಯನ ಬಗ್ಗೆ ಮಾತಾಡ್ತಾ ಇದ್ದೀನಿ ಐನೂರು ಕೋಟಿ ಮೌಲ್ಯದ ಆಸ್ತಿ ದಾಖಲೆ ನಾಲ್ಕು ಕೆ ಜಿ ಚಿನ್ನ ಒಂದು ಕೋಟಿ ನಗದು ಎರಡು ಐಷಾರಾಮಿ ಕಾರು ಪತ್ತೆಯಾಗಿದೆ ಇದು ಬಿ ಡಿ ಎಂಜಿನಿಯರ್ ಬಿ ಡಿ ಎಂಜಿನಿಯರು ಇವ್ರ ವಿಚಾರದಲ್ಲಿರೋದೇನು ಹದಿನೈದು ವರ್ಷಗಳ ಹಿಂದೆ ಬಿ ಡಿ ಎಗೆ ಡೆಪ್ಯುಟೇಷನ್ ಆಧಾರದ ಮೇಲೆ ಬರ್ತಾರೆ ಇವರು ಮೂರು ಬಾರಿ ಮಾತ್ರ ಮಾತೃ ಇಲಾಖೆಗೆ ವರ್ಗವಾದರೂ ಮತ್ತೆ ಅಲ್ಲಿಗೆ ಹಾಕ್ಸ್ಕೊಳ್ತಾರೆ ನನಗೆ ಆ ಇಲಾಖೆ ಬೇಡ ಬಿ ಡಿ ಎನೇ ಚೆನ್ನಾಗಿದೆ ನನಗೆ ಅಂಥೇಳಿ ತಿಂದು ಉಂಡು ತೇಗಿ ಸಮೃದ್ಧವಾಗಿ ಒಂದು ಐವತ್ತು ತಲೆಮಾರಿಗೆ ಹಣವನ್ನು ಆಸ್ತಿಯನ್ನು ಮಾಡಿಟ್ಬಿಟ್ಟು ಹೋಗಬೇಕು ಪ್ಲಾನ್ ಇರಬಹುದು ವಿ ಡೋಂಟ್ ನೋ ನನ್ನ ಪ್ರಶ್ನೆ ಇಲ್ಲಿ ಇವ್ರದ್ದು ಏನು ಕತೆ ಅಂತ ಹೇಳಿದ್ರೆ ಇವರು ಎಂಜಿನಿಯರು ಎಂಜಿನಿಯರ್ ಇವರು ಇವರಾಗ ಇನ್ನೊಂದು ಕಡೆ ಇವ್ರ ಸಂಬಂಧಿಕ ತಮ್ಮನೋ ಸಹೋದರನೋ ಯಾರೋ ಒಬ್ಬ ಗುತ್ತಿಗೆದಾರ ಬಿ ಡಿ ಎ ಅಪಾರ್ಟ್ಮೆಂಟ್ ಕಟ್ಟಿಸೋ ಕೆಲಸ ಅವ್ರದ್ದು ಗುತ್ತಿಗೆದಾರನ ಕಡೆಯಿಂದ ಬಿಲ್ಲು ಇವ್ರ ಕಡೆಯಿಂದ ಪಾಸು ಇದನ್ನು ಮಾಡ್ತಾ ಮಾಡ್ತಾ ಇದ್ರೆ ಬಿ ಡಿ ಎ ಫ್ಲಾಟ್ಗಳ ಗತಿ ಏನಾಗಬೇಕು ಬಿ ಡಿ ಎಲ್ಲಿಗೆ ಬಂದು ನಿಂತಿದೆ ಸರ್ ಕೇಳಿದ್ರೆ ಬಿ ಡಿ ಎ ನಷ್ಟದಲ್ಲಿದೆ ಅಂತ ಹೇಳ್ತಾರೆ ಇಂಥ ಹೆಗ್ಣೆಗಳು ಸಾಕ್ತಾ ದಿನಾ ಮೋಟಲಿರೋದ್ನೆಲ್ಲ ಕೊರೆದು ಕೊರೆದು ತಿಂತಾ ಇದ್ದರೆ ಯಾವ ಸಂಸ್ಥೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಂತ ನನ್ನ ಪ್ರಶ್ನೆ ನೋಡಿ ಪ್ರಪ್ರಥಮವಾಗಿ ಬಿ ಡಿ ಎದಲ್ಲಿ ಈ ಗೌಡಯ್ಯನವರ ಹುದ್ದೆ ಏನಿದೆ ಅದೇ ಕೂಡ ಇಲ್ಲಿಗಲ್ಲು ಯಾಕಂದ್ರೆ ಅಲ್ಲಿ ಐದು ಮೂರು ಅಭಿಯಂತರ ಅಧಿಕಾರಿ ಇರಬೇಕಾಗಿರುವಂತದ್ದು ಈ ವೃಂದ ಪ್ರಾಧಿಕಾರದ ನಿಯಮದ ಅನ್ವಯ ಓಕೆ ಅಂದ್ರೆ ಇಂಜಿನಿಯರಿಂಗ್ ಚೀಫ್ ಆಮೇಲೆ ಮೂರು ಜನ ಇಂಜಿನಿಯರಿಂಗ್ ಆಫೀಸರ್ಗಳು ಗಳು ಆದ್ರೆ ಇವರನ್ನ ಈ ಒಂದು ಹುದ್ದೆ ಸೃಷ್ಟಿ ಮಾಡ್ತಾರೆ ಅವರು ಇಒ ಫೈವ್ ಓಕೆ ಎರಡು ಬಾರಿ ಟ್ರಾನ್ಸ್ಫರ್ ಆಗ್ತಾರೆ ಆದ್ರೂ ಕೂಡ ವಾಪಸ್ ಬರ್ತಾರೆ ಈಗ ತಾವು ಹೇಳಿದಾಗಲೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು ಐನೂರಿಂದ ಆರ್ನೂರು ಕೋಟಿಗಳಷ್ಟು ಸಾಲ ಅದು ಬ್ಯಾಂಕ್ಗಳಲ್ಲಿ ಇರುವಂತದ್ದು ಗುತ್ತಿಗೆದಾರರಿಗೆ ಕೊಡಬೇಕಾಗಿರೋದು ಬೇರೆ ಸುಮಾರು ನೂರೈವತ್ತು ಕೋಟಿಗಳಷ್ಟು ದೊಡ್ಡ ಮೊತ್ತದ ಸಾಲ ಹುಡುಕೋದಲ್ಲೇ ಇರುವಂತದ್ದು ಅಂದ್ರೆ ಈ ವಸತಿ ಸಮುಚ್ಚಯಗಳ ನಿರ್ಮಾಣಕ್ಕೋಸ್ಕರವಾಗಿಯೇ ತೆಗೆದಿರ್ತಕ್ಕಂಥದ್ದು ನೂರೈವತ್ತು ಕೋಟಿ ನೂರೈವತ್ತು ಕೋಟಿ ನೀವು ಒಂದು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಕೋಟಿ ಕೋಟಿ ಇದೆಯಲ್ಲ ಸರ್ ಅದೇ ಅದೇ ಇದೆ ಸಾಲಕ್ಕಿಂತ ಈ ಮನುಷ್ಯನ ಸಂಪತ್ ಜಾಸ್ತಿ ಇದೆಯಾ ಈಗ ನೀವು ಇನ್ನೊಂದು ಏನಂತಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣ ಮಾಡಿರತಕ್ಕಂತ ವಸತಿ ಸಮುಚ್ಚಯದ ಗುಣಮಟ್ಟ ಓಕೆ ಅದೇ ರೀತಿ ಇವತ್ತು ರೈಡ್ ಆಗಿರತಕ್ಕಂತ ಗೌಡಯ್ಯನವರ ಮನೆ ಗುಣಮಟ್ಟ ಇವೆರಡನ್ನು ಹೋಲಿಸಿ ನಿಜ ಸಾರ್ ಅಲ್ಲಿ ಏನ್ ಕಂಪ್ಲೇಂಟ್ ಇದೆ ಅಂತ ಹೇಳಿದ್ರೆ ಬಿಡಿ ಫ್ಲಾಟ್ ಕಟ್ಟಿಸಿದ್ರಲ್ಲ ರೀಸೆಂಟ್ ಆಗಿ ಶುರು ಮಾಡಿದ್ರಲ್ಲ ಜನ ಕೊಂಡ್ಕೊಳಕ್ಕೆ ಬರ್ತಾ ಇಲ್ಲ ಅಲ್ಲಿ ಜನಕ್ಕೆ ಆಸಕ್ತಿನೇ ಇಲ್ಲ ಅದ್ರ ಬಗ್ಗೆ ಮನೆ ಕ್ವಾಲಿಟಿ ನೋಡ್ತಾರೆ ಹನ್ನೆರಡು ಲಕ್ಷ ಕೊಡ್ಲಿ ಅಲ್ಲಿ ಏನಾಗಿದೆ ಸಾಕಷ್ಟು ರೀ ಕೋನದಾಸ್ಪುರ ಇರಬಹುದು ಕೊಮಘಟ್ಟ ಇರಬಹುದು ಇರಬಹುದು ಗುಂಜೂರ್ ಇರಬಹುದು ಕರೆಕ್ಟ್ ಇಲ್ಲಿ ಒಟ್ಟಾರೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಫ್ಲಾಟ್ಗಳು ಖಾಲಿ ಪ್ರಾಧಿಕಾರದ ಸಭೆಯಲ್ಲಿ ನಿರ್ಣಯ ಆಗತ್ತೆ ಈ ಫ್ಲಾಟ್ ಗಳು ಮಾರಾಟ ಆಗದೆ ಹೊರತೆ ಹೊಸ ಈ ವಸತಿ ಪ್ರಾಜೆಕ್ಟ್ ಅಲ್ಲಿ ಅಂತ ಅದನ್ನು ಕೂಡ ಉಲ್ಲಂಘನೆ ಮಾಡಿ ಆಗಿ ಈ ವಸತಿ ಸಮಸ್ಯೆ ಕಟ್ಟಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಗೌಡಯ್ಯನವ್ರ ನಾಮ ಮಾತ್ರ ಯಾಕಂತಂದ್ರೆ ಗೌಡನವರಿಗೆ ಹಣ ಯಾರು ಕೊಡದೇ ಇದ್ರೆ ಅವ್ರಿಗೆ ಹತ್ರ ಹಣ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕೊಟ್ಟಿರ್ತಕ್ಕಂಥವ್ರು ಯಾರು ಗುತ್ತಿಗೆದಾರರು ಗುತ್ತಿಗೆದಾರರ ಜೊತೆಲಿ ಇರ್ತಕ್ಕಂಥವ್ರು ಯಾರು ರಾಜಕಾರಣಗಳು ರಾಜಕಾರಣಗಳು ಗುತ್ತಿಗೆದಾರರು ಈ ಅಧಿಕಾರಿ ಮೂರು ಜನ ಸೇರಿ ಈ ಬಂದು ಭ್ರಷ್ಟ ವಾತಾವರಣವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತೊಂದು ಸಂತೋಷದ ವಿಷಯ ಏನಂತ ಹಿಂದೆ ಕೂಡ ಲೋಕಾಯುಕ್ತ ಎಸಿಬಿ ಸಿ ದಾಳಿ ಮಾಡಿರುವಂತದ್ದು ಇವತ್ತು ಮಾಡುತ್ತೆ ಮುಂದೂ ಮಾಡುವಂಥದ್ದೇ ಆದ್ರೆ ಇವತ್ತು ಈ ನಮ್ಮ ಎ ಅಲ್ಲಿ ಲೋಕಾಯುಕ್ತ ಡಿಐಜಿ ಆಗಿ ಬಂದಿರತಕ್ಕಂತ ಚಂದ್ರಶೇಖರ್

ನೇತೃತ್ವದಲ್ಲಿ ಆಗಿರ್ತಕ್ಕಂಥ ದಾಳಿಗೆ ಮಹತ್ವ ಯಾಕೆ ಬಂತಂತಂದ್ರೆ ಈ ಎರಡು ಅಧಿಕಾರಿಗಳು ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿ ಕೂತಿರ್ತಕ್ಕಂಥದ್ದು ಯಾಕಂದ್ರೆ ಸ್ವಾಮಿ ಅವರು ಇದಾರಲ್ಲ ಅವರು ಕೆಡಿ ಬಿ ರಾಜ್ಯ ಮಟ್ಟದ ಅಧಿಕಾರಿ ಅಂದ್ರೆ ಈ ಚೀಫ್ ಡೆವಲಪ್ಮೆಂಟ್ ಆಫೀಸರ್ ಅಂತಂದ್ರೆ ಇದೊಂದು ರಾಜ್ಯ ಮಟ್ಟದ ಹುದ್ದೆ ಅದೇ ರೀತಿ ಈ ಕೂಡ ಒಂದು ವಸತಿ ಸಮುಚ್ಚಯದ ಮುಖ್ಯಸ್ಥರಿ ಆಮೇಲೆ ಅವ್ರ ಹಿಂದೆ ಪ್ರಭಾವಿ ಸಚಿವರು ಕೂಡ ಇರುವಂತದ್ದು ಯಾಕಂದ್ರೆ ಹತ್ತು ವರ್ಷಗಳ ಕಾಲ ಈಗ ನೀವು ಕೇಳಬಹುದು ಭ್ರಷ್ಟಾಚಾರದಲ್ಲಿ ಇದೇ ಒಂದು ನಿರ್ದಿಷ್ಟ ಪಕ್ಷ ಇರಬಹುದು ಅಂತ ಹಾಗಲ್ಲ ಅವರಿದ್ದ ಭಾರತೀಯ ಜನತಾ ಪಾರ್ಟಿ ಇತ್ತು ನಂತರ ಸಿದ್ದರಾಮಯ್ಯ ಸರ್ಕಾರವೂ ಬಂತು ಈ ಕುಮಾರಸ್ವಾಮಿ ಅವರ ಸರ್ಕಾರವೂ ಬಂತು ಈ ಮೂರು ಪಕ್ಷದಲ್ಲೂ ಇವರು ಅದೇ ಜಾಗದಲ್ಲಿ ಇದ್ರು ಹಾಗಾದ್ರೆ ಹಾಗಾದ್ರೆ ಇವರ ವಿರುದ್ಧ ಯಾರು ಕ್ರಮ ತೆಗೆದುಕೊಳ್ಳಬೇಕು ಪ್ರಭಾವಿ ಸಚಿವರಿದ್ರೆ ಇವರೆಲ್ಲ ಮತ್ತೆ ಖುಲಾಸೆ ಆಗ್ಬಿಡ್ತಾರ ಎರಡು ದಿನ ಟಿವಿಲಿ ನಾವು ಮಾತನಾಡ್ತೀವಿ ನಾವು ಎಲ್ಲ ತೋರಿಸ್ತೀವಿ ತೋರಿಸದ ಮೇಲೆ ಕಥೆ